ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭುವಿ ಲೋಕ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಹೊರಟಿರೋ ಪ್ಲೇಸ್ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕು. ಇದು ಮೈಸೂರಿಂದ ಜಸ್ಟ್ 16 ಕಿಲೋಮೀಟರ್ಸ್ ಹತ್ತಿರದಲ್ಲಿ ಇದೆ. ನಮ್ಮ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಬಹಳಷ್ಟು ಟೂರಿಸ್ಟ್ ಪ್ಲೇಸ್ ಇದೆ. ಅದರಲ್ಲಿ ನಾನು ನಿಮಗೆ ಮೊದಲನೆಯದಾಗಿ ಪರಿಚಯ ಮಾಡ್ತಾ ಇರೋದು ಕರ್ನಲ್ ಬೈಲಿಯ ಕಾರಾಗೃಹ. ಈ ಕಾರಾಗೃಹ ಅಂದರೆ ಈ ಜೈಲ್ ನಮ್ಮ ಶ್ರೀರಂಗನಾಥ ಸ್ವಾಮಿ ಟೆಂಪಲ್ ಪಕ್ಕದಲ್ಲೇ ಇದೆ. ಇಲ್ಲಿಗೆ ಬಹಳಷ್ಟು ಟೂರಿಸ್ಟ್ಗಳು ವಿಸಿಟ್ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಇಷ್ಟೊಂದು ಜನ ವಿಸಿಟರ್ಸ್ ಬರೋದಕ್ಕೆ ಕಾರಣ ಏನಪ್ಪ ಅಂದರೆ ಇದು ನೋಡೋದಕ್ಕೆ ಮಾತ್ರ ಜೈಲ್ ಅಷ್ಟೇ. ಇಷ್ಟೊಂದು ಸುಂದರವಾಗಿರೋ ಪ್ಲೇಸ್ನ ನಾನು ಶ್ರೀರಂಗಪಟ್ಟಣದಲ್ಲಿ ನೋಡೇ ಇರಲಿಲ್ಲ. ಅಷ್ಟು ಚೆನ್ನಾಗಿದೆ ಜೈಲು ಕೂಡ, ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ನನಗೆ ಇಲ್ಲಿಗೆ ಬಂದಮೇಲೇ ಗೊತ್ತಾಗಿದ್ದು. ಓ, ಶ್ರೀರಂಗಪಟ್ಟಣದಲ್ಲಿರುವ ರಂಗನಾಥ ಸ್ವಾಮಿ ಟೆಂಪಲ್ಗೆ ವಿಸಿಟ್ ಮಾಡಿದಾಗ ಇದರ ಪಕ್ಕದಲ್ಲೇ ಇರುವ ಈ ಕರ್ನಲ್ ಬೈಲಿಯ ಕಾರಾಗೃಹನ ಮಿಸ್ ಮಾಡಿದೆ ನೋಡಿ. ನೀವು ಮಿಸ್ ಮಾಡಿದೆ ಈ ಪ್ಲೇಸ್ನ ವಿಸಿಟ್ ಮಾಡಿ ಅಂತ ಯಾಕೆ ಹೇಳಿದೆ ಅಂದರೆ, ನಾನೀಗ ನಿಮಗೆ ಇಲ್ಲಿನ ಸ್ಪೆಷಾಲಿಟಿ ಬಗ್ಗೆ ತಿಳಿಸ್ಕೊಡ್ತೀನಿ. ಆಗ ನಿಮಗೆ ಅನಿಸುತ್ತೆ ಈ ಪ್ಲೇಸ್ಗೆ ಒಂದ್ಸರಿ ನಾವು ವಿಸಿಟ್ ಮಾಡಲೇಬೇಕು ಅಂತ. ಆ್ಯಕ್ಚುಲಿ ಈ ಪ್ಲೇಸ್ ಮುಂಚೆನೂ ಕೂಡ ಜೈಲ್ ಆಗಿರಲಿಲ್ಲ. ಟಿಪ್ಪು ಸುಲ್ತಾನ್ ತಾನು ಯುದ್ಧಕ್ಕೆ ಬಳಸುವಂತಹ ಸಾಮಗ್ರಿಗಳನ್ನು, ಮದ್ದುಗುಂಡುಗಳನ್ನು ಈ ಜಾಗದಲ್ಲಿ ಸೇಫ್ ಆಗಿ ಇಡ್ತಾ ಇದ್ರು. ಯಾಕಂದರೆ ಇಡೀ ವರ್ಲ್ಡಲ್ಲಿ ಫಸ್ಟ್ ಫಿರಂಗಿಗಳನ್ನು ತಯಾರಿಸಿದ್ದು ಮತ್ತು ಉಪಯೋಗಿಸಿದ್ದು ಟಿಪ್ಪು ಸುಲ್ತಾನ್ರವರು. ಈ ಕೋಟೆಯನ್ನು ಟಿಪ್ಪು ಸುಲ್ತಾನ್ಗೂ ಮೊದಲು ಹೈದರ್ ಅಲಿಯು ಆಳ್ತಾ ಇರ್ತಾರೆ. ಹೈದರ್ ಅಲಿ ಆಳ್ವಿಕೆ ಇರುವವರೆಗೂ ಕೂಡ ಅವನು ಬ್ರಿಟಿಷರಿಗೆ ಕಪ್ಪ ಕಾಣಿಕೆಯನ್ನು ಕೊಡ್ತಾ ಇರ್ತಾರೆ. ಹೈದರ್ ಅಲಿಯ ನಂತರ ಆಳ್ವಿಕೆಗೆ ಬಂದ ಟಿಪ್ಪು ಸುಲ್ತಾನ್ರವರು ಬ್ರಿಟಿಷರಿಗೆ ಕಪ್ಪ ಕಾಣಿಕೆಯನ್ನು ಕೊಡೋದನ್ನು ನಿಲ್ಲಿಸ್ತಾರೆ. ಆಗ ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ್ ಮಧ್ಯದಲ್ಲಿ ದೊಡ್ಡ ವಾರ್ ಆಗತ್ತೆ. ಆಗ ಆ ವಾರ್ನಲ್ಲಿ ಟಿಪ್ಪು ಸುಲ್ತಾನ್ 24 ಜನ ಬ್ರಿಟಿಷರನ್ನು ಬಂಧಿಸ್ತಾರೆ. 24 ಜನ ಬ್ರಿಟಿಷರನ್ನ ಬಂಧಿಸಿದ ಟಿಪ್ಪು ಸುಲ್ತಾನ್ ಈ ಪ್ಲೇಸ್ನಲ್ಲಿ ಜೈಲ್ ಥರ ಮಾಡಿ ಅವ್ರನ್ನೆಲ್ಲರನ್ನೂ ಇರಿಸ್ತಾನೆ. ಈ ಜೈಲಿನ ಗೋಡೆಗಳ ಮೇಲೆ ಇರುವ ಕಲ್ಲುಗಳಿಗೆ ರಂಧ್ರ ಮಾಡಿ ಬ್ರಿಟಿಷರ ಕೈಗಳನ್ನು ಕಬ್ಬಿಣದ ಸರಳುಗಳಿಂದ ಕಟ್ಟಿ ಹಾಕ್ತಾನೆ. ಈಗ ನೀವು ನೋಡ್ತಾ ಇದ್ದೀರಲ್ಲ ಗೋಡೆಗಳ ಮೇಲಿರುವ ಕಲ್ಲುಗಳನ್ನು, ಈ ಕಲ್ಲುಗಳನ್ನೇ ಬ್ರಿಟಿಷರನ್ನ ಟಿಪ್ಪು ಸುಲ್ತಾನ್ ಕಟ್ಟು ಹಾಕಲು ಬಳಸ್ತಾ ಇದ್ದದ್ದು. ಇಲ್ಲಿರುವ ಎಲ್ಲ ಕಲ್ಲುಗಳ ಮೇಲೆ ರಂಧ್ರಗಳಿವೆ. ಈ ರಂಧ್ರದ ಮುಖಾಂತರ ಕಬ್ಬಿಣದ ಸರಳುಗಳನ್ನು ಉಪಯೋಗಿಸ್ಕೊಂಡು ಬ್ರಿಟಿಷರ ಕೈಗಳನ್ನು ಟಿಪ್ಪು ಸುಲ್ತಾನ್ ಕಟ್ಟಿ ಹಾಕ್ತಾ ಇದ್ದ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಈ ಜೈಲಿನಲ್ಲಿರುವ ಒಂದು ಕಂದಕ. ಇದು ಮುಂಚೆ ತುಂಬಾ ದೊಡ್ಡದಾಗಿತ್ತು, ಈಗ ಇದನ್ನು ಸ್ವಲ್ಪ ಕ್ಲೋಸ್ ಮಾಡಿದರೆ ಈ ಕಂದಕದೊಳಗಡೆ ಸತ್ತ ಬ್ರಿಟಿಷ್ ಅಧಿಕಾರಿಗಳನ್ನು ಹಾಕ್ತಾಯಿದ್ರು. ಇಲ್ಲಿಂದ ನೀರಲ್ಲಿ ಕೊಚ್ಕೊಂಡು ಹೋಗಿ ಅವರ ಹೆಣಗಳು ನದಿ ನೀರಿನ ಪಾಲಾಗ್ತಾ ಇತ್ತು. ಬ್ರಿಟಿಷರನ್ನ ಕಟ್ಟಿ ಹಾಕಿದ ಮೇಲೆ ಟಿಪ್ಪು ಸುಲ್ತಾನ್ ಅವರ ಕುತ್ತಿಗೆಯವರೆಗೂ ನೀರನ್ನು ಹಾಯಿಸ್ತಾನೆ. ಆ ನೀರಿನಲ್ಲಿ ಮೊಸಳೆಗಳು ಕ್ರಿಮಿಕೀಟಗಳನ್ನೆಲ್ಲ ಬಿಡ್ತಾನೆ. ಮೊಸಳೆಗಳು ಕ್ರಿಮಿಕೀಟಗಳಿಂದ ಕಚ್ಚಿದ ಬ್ರಿಟಿಷರು ಅಲ್ಲೇ ಸಾಯ್ತಾರೆ. ಈ ಜೈಲಿನಲ್ಲಿ 13 ಜನ ಬ್ರಿಟಿಷರು ಟಿಪ್ಪು ಸುಲ್ತಾನ್ ಕೊಟ್ಟ ಟಾರ್ಚರಿಂದನೇ ಸತ್ತಿರ್ತಾರೆ. ಇನ್ನುಳಿದ ಬ್ರಿಟಿಷ್ ಅಧಿಕಾರಿಗಳನ್ನು ಬ್ರಿಟಿಷ್ ಕಡೆಯವರು ಬಿಡಿಸ್ಕೊಂಡೋಗಿರ್ತಾರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಟಿಪ್ಪು ಸುಲ್ತಾನ್ ಯುದ್ಧದಲ್ಲಿ ಬಳಸ್ತಾ ಇದ್ದಂತಹ ಫಿರಂಗಿ. ಇದು ತುಂಬಾ ವೆಯ್ಟ್ ಇದೆ. ಆ್ಯಕ್ಚುಲಿ ಇದನ್ನು ಅದು ಹಿಂಗೆ ಯೂಸ್ ಮಾಡ್ತಾ ಇದ್ರು ಅವರೆಲ್ಲ ಗೊತ್ತಿಲ್ಲ. ತುಂಬಾ ತೂಕ ಇದೆ, ಒಂದು ಫಿರಂಗಿನೇ ಇಷ್ಟು ತೂಕ ಇದೆ. ಇಲ್ಲಿ ತುಂಬ ಫಿರಂಗಿಗಳನ್ನು ಟಿಪ್ಪು ಸುಲ್ತಾನ್ ಸೇಫ್ ಆಗಿ ಈ ಪ್ಲೇಸ್ನಲ್ಲಿ ಇಡ್ತಾ ಇದ್ರು. ಅದರಲ್ಲಿ ನಾವು ಈಗಲೂ ಕೂಡ ಟಿಪ್ಪು ಸುಲ್ತಾನ್ ಯೂಸ್ ಮಾಡಿದಂತಹ ಒಂದು ಫಿರಂಗಿಯನ್ನು ನಾವಿಲ್ಲಿ ನೋಡ್ಬೋದು. ಟಿಪ್ಪು ಸುಲ್ತಾನ್ ಬಂಧಿಸಿದ 24 ಜನ ಬ್ರಿಟಿಷರಲ್ಲಿ ಮೇನ್ ಅಧಿಕಾರಿಯಾದ ಕರ್ನಲ್ ಬೈಲಿಯವರ ಹೆಸರನ್ನೇ ಈ ಜೈಲಿಗೆ ಇಟ್ಟಿದ್ದಾರೆ. ಹಾಗಾಗಿ ಇದನ್ನು ಕರ್ನಲ್ ಬೈಲಿಯ ಕಾರಾಗೃಹ ಅಂತ ಹೇಳಿ ಕರೀತಾರೆ. ಈ ಜೈಲ್ನ ಎರಡೂ ಪಕ್ಕದಲ್ಲೂ ದೊಡ್ಡದಾದ ಎರಡು ಕಂದಕಗಳಿವೆ. ಈ ಕಂದಕಗಳಲ್ಲಿ ನೀರನ್ನು ಹಾಯಿಸಿ ಮೊಸಳೆಗಳನ್ನು ಬಿಡ್ತಾ ಇದ್ರು. ಹಾಗಾಗಿ ಈ ಕೋಟೆ ಒಳಗಡೆ ಯಾವುದೇ ರೀತಿಯ ವೈರಿಯೂ ಕೂಡ ಪ್ರವೇಶ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಈ ಕೋಟೆಯ ಕಂದಕದ ಪಕ್ಕದಲ್ಲೇ ನದಿ ನೀರು ಹರಿತಾ ಇರುತ್ತೆ. ಅದನ್ನು ನಾವು ಈಗಲೂ ಕೂಡ ನೋಡ್ಬೋದು. ಅದನ್ನು ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಈ ಕೋಟೆಗೆ ಮುಂಚೆ ಯಾವುದೇ ರೀತಿಯ ಸ್ಟೆಪ್ಸು ಇರಲಿಲ್ಲ ಹತ್ತೋದಕ್ಕೆ ಇಳಿಯೋದಕ್ಕೆ. ಬರೀ ಕಲ್ಲುಗಳನ್ನೇ ಯೂಸ್ ಮಾಡಿಕೊಂಡು ಹತ್ತೋದು ಇಳಿಯೋದು ಮಾಡ್ತಾಯಿದ್ರು. ಈಗ ಇಲ್ಲಿ ಸ್ಟೆಪ್ಸ್ಗಳನ್ನು ಕಟ್ಟಿದ್ದಾರೆ. ಇದು ಕೂಡ 60 ವರ್ಷಗಳಾಗಿವೆ. ಟಿಪ್ಪು ಸುಲ್ತಾನ್ ಈ ಜೈಲನ್ನು ಕಟ್ಟಿಸಿ 200ಕ್ಕೂ ಹೆಚ್ಚು ವರ್ಷಗಳಾಗಿವೆ. ಆದರೂ ಕೂಡ ಈಗಲೂ ತುಂಬಾ ಚೆನ್ನಾಗಿದೆ.
ಈಗ ಈ ಪ್ಲೇಸ್ ಗೌರ್ಮೆಂಟ್ ಅಂಡರಲ್ಲಿ ಬರುತ್ತೆ, ಹಾಗಾಗಿ ಇದ್ರ ಕಂಪ್ಲೀಟ್ ಮೇಂಟೆನೆನ್ಸ್ನ ಗೌರ್ಮೆಂಟ್ ಅವರು ಮಾಡ್ತಾ ಇದ್ದಾರೆ. ಈ ಜೈಲ್ನ ನೋಡೋದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ, ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ, ಹಾಗಾಗಿ ಪ್ರತಿಯೊಬ್ಬರು ಕೂಡ ಹೋಗಿ ಇದನ್ನು ನೋಡ್ಬೋದು. ಈಗ ನಾನಿಲ್ಲಿ ಮೇಲೆತ್ತಿ ಏನು ನೋಡ್ತಾ ಇದ್ದೀನಿ ಗೊತ್ತಾ? ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಇಲ್ಲಿ ನದಿ ನೀರು ಹರಿಯುತ್ತೆ ಅಂತ ಹೇಳಿ. ಇಲ್ಲೊಂದು ಬ್ಯೂಟಿಫುಲ್ ಪ್ಲೇಸ್ ಇದೆ, ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹರಿತಿದೆ ನದಿ ಇಲ್ಲಿ ಅಂತ, ಒಂಥರ ತುಂಬಾ ಖುಷಿ ಕೊಡುತ್ತೆ ಇದನ್ನು ನೋಡ್ತಾ ಇದ್ರೆ. ಆಗಿನ ಕಾಲದಲ್ಲಿ ಈ ನದಿನೇ ಟಿಪ್ಪು ಸುಲ್ತಾನ್ ಕೋಟೆಗೆ ಒಂದು ಕಾವಲಾಗಿ ಇತ್ತು, ಹಾಗಾಗಿ ಈಗಲೂ ಕೂಡ ನಾವಿಲ್ಲಿ ಈ ನದಿನ ನೋಡ್ಬೋದು. ಈ ಪ್ಲೇಸ್ಗೆ ನೀವು ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ಗಳ ಜೊತೆ ಮಿಸ್ ಮಾಡದೆ ವಿಸಿಟ್ ಮಾಡಿ. ನೀವು ನಿಮ್ಮ ಮಕ್ಕಳಿಗೆ ನಮ್ಮ ಹಿಸ್ಟ್ರಿ ಬಗ್ಗೆ ಲೈವ್ ಆಗೇ ಇಲ್ಲಿ ನೀವು ತೋರಿಸ್ಕೊಡ್ಬೋದು. ಹಾಗೇ ನೀವು ಒಂದು ಸುಂದರವಾದ ವಾತಾವರಣದಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನೀವು ನಮ್ಮ ಶ್ರೀರಂಗಪಟ್ಟಣ ತಾಲೂಕಲ್ಲಿ ತುಂಬಾ ಟೂರಿಸ್ಟ್ ಪ್ಲೇಸ್ಗಳನ್ನ ವಿಸಿಟ್ ಮಾಡ್ಬೋದು. ಸೊ ನೀವಿಲ್ಲಿಗೆ ಬಂದಾಗ ಕಂಪಲ್ಸರಿ ಎಲ್ಲರೂ ಟೆಂಪಲ್ಗಂತೂ ಬಂದೇ ಬರ್ತೀರಾ, ಹಾಗೆಯೇ ಇಲ್ಲಿರುವ ಮತ್ತಷ್ಟು ಟೂರಿಸ್ಟ್ ಪ್ಲೇಸ್ಗಳನ್ನ ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರಿಂದ ನಾವು ಹಾಕೋ ಪ್ರತಿಯೊಂದು ವೀಡಿಯೋಸ್ಗಳನ್ನು ಕೂಡ ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ, ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾವು ಪ್ರತಿಯೊಂದು ವೀಡಿಯೋಸ್ಗಳು ಹಾಕಿದಾಗ ನಿಮಗೆ ಅದು ನೋಟಿಫಿಕೇಷನ್ ರೀಚ್ ಆಗುತ್ತೆ. ಶ್ರೀರಂಗಪಟ್ಟಣದಲ್ಲಿ ನಾವು ನೋಡಬಹುದಾದಂತಹ ಮತ್ತೊಂದಷ್ಟು ಟೂರಿಸ್ಟ್ ಪ್ಲೇಸ್ ಜೊತೆಗೆ ನಾನು ನಿಮ್ಮನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. Thanks for watching. Please subscribe my channel Bhuviloka.